ಕೇಂದ್ರ ರಾಜ್ಯಗಳ ಸಂಬಂಧ. ಭಾರತ ಸಂವಿಧಾನ ಸಂಯುಕ್ತ ಮಾದರಿಯ ಸರ್ಕಾರವನ್ನು ಹೊಂದಿದೆ. ಆ ಸಂಯುಕ್ತ ಮಾದರಿಯ ಸರ್ಕಾರದಲ್ಲಿ ಒಂದು ಕೇಂದ್ರ ಸರ್ಕಾರ ಬರ್ತದೆ, ಇನ್ನೊಂದು ರಾಜ್ಯ ಸರ್ಕಾರ. ಈ ಎರಡೂ ಸರ್ಕಾರಗಳ ಮಧ್ಯೆ ಸಂಬಂಧ ಉತ್ತಮವಾಗಿದ್ದಾಗ ಮಾತ್ರ ಆ ದೇಶದಲ್ಲಿ ಆಡಳಿತ ವ್ಯವಸ್ಥೆಯನ್ನು ಮಾಡಲು ಸುಗಮವಾಗಿ ಸಾಧ್ಯ. ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ಉತ್ತಮವಾದಂಥ ಸಂಬಂಧಗಳಿದ್ದಾಗ ಮಾತ್ರ ಆ ದೇಶದ ಆಡಳಿತದ ಅಭಿವೃದ್ಧಿ ಆಗ್ತದೆ ಎನ್ನುವಂಥ ಉದ್ದೇಶದಿಂದ ಈ ಕೇಂದ್ರ ರಾಜ್ಯಗಳ ಸಂಬಂಧಗಳನ್ನು ಭಾರತ ಸಂವಿಧಾನದ ಭಾಗ 11 ಮತ್ತು 12ರಲ್ಲಿರುವ ಕಲಂ 245 300ನೇ ಕಲಮಿನಲ್ಲಿ ಕೇಂದ್ರ ರಾಜ್ಯಗಳ ಸಂಬಂಧಗಳನ್ನು ತಿಳಿಸಲಾಗಿದೆ. ಕೇಂದ್ರ ರಾಜ್ಯ ಸಂಬಂಧಗಳನ್ನು ಯಾವ ಭಾಗದಲ್ಲಿ ತಿಳಿಸಲಾಗಿದೆ? ಯಾವ ಕಲಮಿನಡಿಯಲ್ಲಿ? 245ರಿಂದ 300ನೇ ಕಲಮಿನಲ್ಲಿ ಕೇಂದ್ರ ರಾಜ್ಯಗಳ ಸಂಬಂಧಗಳನ್ನು ವಿವರಿಸಲಾಗಿದೆ. ಈ ಕೇಂದ್ರ ರಾಜ್ಯಗಳ ಸಂಬಂಧಗಳನ್ನು 3 ವಿಭಾಗಗಳಲ್ಲಿ ವಿಂಗಡಣೆ ಮಾಡಲಾಗಿದೆ. ಎಷ್ಟು ವಿಭಾಗಗಳಲ್ಲಿ? 3 ವಿಭಾಗಗಳಲ್ಲಿ ವಿಂಗಡಣೆ ಮಾಡಲಾಗಿತ್ತು. ಅದರಲ್ಲಿ ಒಂದನೇದು ಶಾಸನೀಯ ಸಂಬಂಧ ಅನ್ನೋದು, ಎರಡು ಆಡಳಿತಾತ್ಮಕ ಸಂಬಂಧ ಆಗ್ಬರ್ತದೆ, 3 ಹಣಕಾಸಿನ ಸಂಬಂಧ ಅಂತೇಳಿ ಒಟ್ಟು 3 ವಿಭಾಗಗಳಲ್ಲಿ ಏನ್ ಮಾಡಲಾಗಿರೋದ್ರ ವಿಂಗಡಣೆ ಮಾಡಿದ್ದಾರೆ. ಎಷ್ಟು ವಿಭಾಗಗಳಲ್ಲಿ? 3 ವಿಭಾಗಗಳಲ್ಲಿ ವಿಂಗಡಣೆ ಮಾಡಿದ್ದಾರೆ. ಒಂದನೇದು ಯಾವುದು? ಎರಡನೇದು ಯಾವುದು? ಆಡಳಿತಾತ್ಮಕ ಸಂಬಂಧ. ಮೂರನೇದು ಹಣಕಾಸಿನ ಸಂಬಂಧ. ಶಾಸನೀಯ ಸಂಬಂಧಗಳನ್ನ 245ರಿಂದ 255ನೇ ಕಲಮಿನಲ್ಲಿ ವಿವರಿಸಲಾಗಿದೆ. ಎಷ್ಟನೇ ಕಲಮಿನಲ್ಲಿ? ಆಡಳಿತಾತ್ಮಕ ಸಂಬಂಧಗಳನ್ನ 256ರಿಂದ 263ರಲ್ಲಿ ತಿಳಿಸಲಾಗಿದೆ. ಆಡಳಿತಾತ್ಮಕ ಯಾವುದು? ಹಣಕಾಸಿನ ಸಂಬಂಧಗಳನ್ನ 264ರಿಂದ 300ನೇ ಕಲಮಿನಲ್ಲಿ ಆಡಳಿತ ಹಣಕಾಸಿನ ಸಂಬಂಧಗಳನ್ನು ವಿವರಿಸಲಾಗಿದೆ. ಹಣಕಾಸು ಸಂಬಂಧ ಎಷ್ಟು? ಒಂದೇನು ಬರ್ತದೆ ಶಾಸನೀಯ ಸಂಬಂಧ. ಶಾಸನೀಯ ಸಂಬಂಧಗಳ ಬಗ್ಗೆ ತಿಳಿಸ್ಕೊಡೋದು ಕಲಮೆ ಯಾವುದು? ಶಾಸನೀಯ ಸಂಬಂಧಗಳಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಶಾಸನಗಳನ್ನು ಮಾಡುವಂತ ಅಧಿಕಾರವನ್ನು ಸಂವಿಧಾನವು ಅಧಿಕಾರವನ್ನು ಮಾಡಿಕೊಟ್ಟಿದೆ. ಎರಡೂ ಸರ್ಕಾರಗಳು ತಮ್ಮ ಅಭಿವೃದ್ಧಿ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಶಾಸನಗಳನ್ನು ರಚನೆ ಮಾಡುವಂತ ಅಧಿಕಾರವನ್ನು ಹೊಂದಿದೆ. ಅದರಲ್ಲಿ ಕೇಂದ್ರ ಸರ್ಕಾರ ಇಡೀ ದೇಶಕ್ಕೆ ಸಂಬಂಧಿಸಿದ ಶಾಸನ ಮಾಡಿದರೆ ಅಥವಾ ದೇಶದ ಯಾವುದೇ ಒಂದು ಭಾಗಕ್ಕೆ ಸಂಬಂಧಪಟ್ಟ ಶಾಸನ ಮಾಡಬಹುದು. ಇಡೀ ದೇಶಕ್ಕೆ ಸಂಬಂಧಿಸಿದ ಶಾಸನ ಮಾಡಬಹುದು ಅಥವಾ ದೇಶದ ಯಾವುದೇ ಒಂದು ಭಾಗಕ್ಕೆ ಸಂಬಂಧಪಟ್ಟ ಶಾಸನಗಳನ್ನ ಕೇಂದ್ರ ಸರ್ಕಾರ ರಚನೆ ಮಾಡಬಹುದು. ಅದೇ ರೀತಿಯಾಗಿ ರಾಜ್ಯ ಸರ್ಕಾರವು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ಶಾಸನ ಮಾಡಬಹುದು ಅಥವಾ ರಾಜ್ಯದ ಯಾವುದೇ ಒಂದು ಭಾಗಕ್ಕೆ ಸಂಬಂಧಪಟ್ಟ ಶಾಸನ ಮಾಡುವಂತ ಅಧಿಕಾರವನ್ನ ರಾಜ್ಯ ಸರ್ಕಾರವು ಹೊಂದಿರುತ್ತದೆ. ಈಗ ಕೇಂದ್ರ ಸರ್ಕಾರ ಉಜ್ವಲ ಯೋಜನೆ ಅಂತ ಒಂದು ಯೋಜನೆಯನ್ನು ಜಾರಿಗೆ ತಂದರು. ಹೌದಾ? ಬಡತನ ರೇಖೆಗಿಂತ ಕೆಳಗಿನವರಿಗೆ ಉಚಿತವಾದಂತಹ ಸಿಲಿಂಡರ್ಗಳನ್ನು ವಿತರಿಸ್ತಾ ಇತ್ತು. ಸೊ ಇದು ಪ್ರಾಯೋಗಿಕವಾಗಿ ಕೆಲವೊಂದು ರಾಜ್ಯಗಳಲ್ಲಿ ಮಾತ್ರ ಏನ್ ಮಾಡಿದ್ರು? ಜಾರಿಗೆ ತಂದ್ರು. ನಂತರ ಅದನ್ನು ಇಡೀ ದೇಶಾದ್ಯಂತ ಏನ್ ಮಾಡಿದ್ರೆ ವಿಸ್ತಾರವನ್ನು ಮಾಡಿದ್ರು. ರಾಜ್ಯದಲ್ಲಿ ಇಂದಿರಾ ಕ್ಯಾಂಟೀನ್ ಅಂತೇಳಿ ಮೊನ್ನೆ ಸಿದ್ದರಾಮಯ್ಯ ಉದ್ಘಾಟನೆ ಮಾಡಿದ್ರು. ಮೊದಲು ಪ್ರಾಯೋಗಿಕವಾಗಿ ಬೆಂಗಳೂರಿನಲ್ಲಿ ಪ್ರಾರಂಭ ಮಾಡಿದ್ರು. ಈಗ ಅದನ್ನು ಇಡೀ ರಾಜ್ಯಾದ್ಯಂತ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ ವಿಸ್ತರಿಸುತ್ತಾ ಇದ್ದಾರೆ. ಅಂದ್ರೆ ಇಡೀ ದೇಶಕ್ಕೆ ಸಂಬಂಧಿಸಿದ ಶಾಸನ ಮಾಡಬಹುದು ಅಥವಾ ದೇಶದ ಯಾವುದೇ ಒಂದು ಭಾಗಕ್ಕೆ ಸಂಬಂಧಪಟ್ಟ ಶಾಸನ ಮಾಡುವಂತ ಅಧಿಕಾರವನ್ನ ಕೇಂದ್ರ ಸರ್ಕಾರ ಹೊಂದಿದ್ದಾರೆ. ರಾಜ್ಯ ಸರ್ಕಾರ ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟ ಶಾಸನ ಮಾಡಬಹುದು ಅಥವಾ ರಾಜ್ಯದ ಯಾವುದೇ ಒಂದು ಭಾಗಕ್ಕೆ ಸಂಬಂಧಪಟ್ಟ ಶಾಸನಗಳನ್ನು ಮಾಡಬಹುದು. ಈಗ ರಾಜ್ಯ ಸರ್ಕಾರಗಳು ಬಯಸಿದರೆ ರಾಜ್ಯಕ್ಕೆ ಸಂಬಂಧಪಟ್ಟ ಶಾಸನ ರಚನೆ ಮಾಡುವಂತ ಅಧಿಕಾರ ಕೇಂದ್ರ ಸರ್ಕಾರದಾಗಿತ್ತು. ರಾಜ್ಯಕ್ಕೆ ಸಂಬಂಧಪಟ್ಟ ಶಾಸನ ಮಾಡುವ ಅಧಿಕಾರ ಯಾರಾಗಿರ್ತದೆ? ಕೇಂದ್ರ ಸರ್ಕಾರದಾಗಿರ್ತದೆ. ಈಗ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರದ ವಿರುದ್ಧ ಶಾಸನ ಮಾಡಕ್ ಬರಂಗಿಲ್ಲ. ಕೇಂದ್ರ ಸರ್ಕಾರ ಮಾಡಿ ಅಂತೀರ ಅದರ ಅಪೋಸಿಟ್ ಆಗಿ ಏನ್ ಮಾಡೋ ಶಾಸನಗಳನ್ನು ಮಾಡುವಂತ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇಲ್ಲ. ರಾಜ್ಯ ಸರ್ಕಾರಗಳು ಮಾಡುವಂತ ಶಾಸನಗಳನ್ನ ಪರಿಶೀಲನೆ ಮಾಡುವಂತ ಅಧಿಕಾರವನ್ನು ಕೂಡ ಕೇಂದ್ರ ಸರ್ಕಾರ ಹೊಂದಿದೆ. ರಾಜ್ಯ ಸರ್ಕಾರಗಳು ಮಾಡುವ ಶಾಸನಗಳನ್ನ ಪರಿಶೀಲನೆ ಮಾಡುವಂತ ಅಧಿಕಾರವನ್ನು ಕೇಂದ್ರ ಸರ್ಕಾರವು ಹೊಂದಿದೆ. ಇನ್ನು ಒಂದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಶಾಸನ ಮಾಡಿದ್ರೆ ಅಂತಿಮವಾಗಿ ಕೇಂದ್ರ ಸರ್ಕಾರದ ಶಾಸನವೇ ಫೈನಲ್ ಆಗ್ತದೆ.
ಈಗ ನಮ್ಮ ರಾಜ್ಯದಲ್ಲಿ 83ರಲ್ಲಿ ರಾಮಕೃಷ್ಣ ಹೆಗಡೆಯವರು ಕರ್ನಾಟಕಕ್ಕೆ ಪ್ರತ್ಯೇಕವಾದಂತಹ ಪಂಚಾಯತಿ ಕಾಯ್ದೆಯನ್ನು ರೂಪಿಸಿದರು. 83ರಲ್ಲಿ ರಾಮಕೃಷ್ಣ ಹೆಗಡೆ ಕರ್ನಾಟಕಕ್ಕೆ ಪ್ರತ್ಯೇಕವಾದಂತಹ ಒಂದು ಕಾಯ್ದೆಯನ್ನು ರೂಪಿಸಿದರು. ಇದೇ ಪಂಚಾಯತಿ ಕಾಯ್ದೆಯನ್ನು 1993ರಲ್ಲಿ ಪಿ ವಿ ನರಸಿಂಹರಾವ್ ಸರ್ಕಾರ ಕೇಂದ್ರದಲ್ಲಿ 73-74 ತಿದ್ದುಪಡಿಯನ್ನು ಮಾಡಿ ಪಂಚಾಯತ್ ರಾಜ್ಯ ಕಾಯ್ದೆಯನ್ನು ಜಾರಿಗೆ ತಂದರು. ಸೊ ಎರಡೂ ಸರ್ಕಾರ ಒಂದೇ ಶಾಸನ ಮಾಡಿದ, ಆದರೆ ಅಂತಿಮವಾಗಿ ಫೈನಲ್ ಬಂದಿದ್ದು ಕೇಂದ್ರ ಸರ್ಕಾರದ ಶಾಸನ. ಒಂದೇ ವಿಷಯಕ್ಕೆ ಸಂಬಂಧಪಟ್ಟ ಶಾಸನಗಳನ್ನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡಿದರೆ ಅಂತಿಮವಾಗಿ ಕೇಂದ್ರ ಸರ್ಕಾರದ ಶಾಸನವೇ ಫೈನಲ್ ಆಗ್ತದೆ. ಈ ಕೇಂದ್ರ ರಾಜ್ಯಗಳ ಶಾಸನೀಯ ಅಧಿಕಾರ ವಿಭಜನೆಯನ್ನು ಸಂವಿಧಾನದ 7ನೇ ಅನುಸೂಚಿಯಲ್ಲಿರುವ 3 ಪಟ್ಟಿಗಳಲ್ಲಿ ಕೇಂದ್ರ ರಾಜ್ಯಗಳ ಶಾಸನೀಯ ಅಧಿಕಾರಗಳನ್ನು ವಿಭಾಗವನ್ನು ಮಾಡಿದ್ದಾರೆ. ಅಂದ್ರೆ ಯಾವ್ಯಾವ ಅಧಿಕಾರವನ್ನು ಕೇಂದ್ರ ಸರ್ಕಾರ ಚಲಾವಣೆ ಮಾಡಬೇಕು, ಯಾವ್ಯಾವ ಅಧಿಕಾರವನ್ನು ರಾಜ್ಯ ಸರ್ಕಾರ ಚಲಾವಣೆ ಮಾಡಬೇಕು, ಯಾವ್ಯಾವ ಅಧಿಕಾರಗಳನ್ನು ಇಬ್ಬರು ಸೇರಿ ಮಾಡಬೇಕಿರುವಂತಹ ಅಧಿಕಾರ ವಿಭಜನೆಯನ್ನ ಸಂವಿಧಾನದ 7ನೇ ಅನುಸೂಚಿಯಲ್ಲಿರುವ 3 ಪಟ್ಟಿಗಳಲ್ಲಿ ಮಾಡಲಾಗಿದೆ. ಅನುಸೂಚಿಯಲ್ಲಿ 8 ಪಟ್ಟಿಗಳಲ್ಲಿ ಆ 3 ಪಟ್ಟಿಗಳು ಏನು ಅಂದ್ರೆ ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಹವರ್ತಿ ಪಟ್ಟಿ ಅಂತೇಳಿ ಎಷ್ಟು ಪ್ರಕಾರದ ಪಟ್ಟಿಗಳು? ಪಟ್ಟಿಗಳು 1950ರಲ್ಲಿ ಸಂವಿಧಾನ ಜಾರಿಗೆ ಬಂದಾಗ ಸೇವತ್ತು 1976ರಲ್ಲಿ 42ನೇ ತಿದ್ದುಪಡಿ ಬರ್ತದೆ, ಆಮೇಲೆ ಪ್ರಸ್ತುತ ಅಂದರು. ಇದು ಪಟ್ಟಿಗಳು, ಕೇಂದ್ರ ಪಟ್ಟಿ, ರಾಜ್ಯ ಪಟ್ಟಿ, ಸಂವರ್ತಿ ಪಟ್ಟಿ. 1950ರಲ್ಲಿ ಸಂವಿಧಾನ ಜಾರಿಗೆ ಬಂದಾಗ ಮೂಲ ಸಂವಿಧಾನದಲ್ಲಿ 76ರಲ್ಲಿ 42ನೇ ತಿದ್ದುಪಡಿ ಮೂಲಕ ಪ್ರಸ್ತುತ ಅಂತೇಳಿ ಬಂತು. ಕೇಂದ್ರ ಪಟ್ಟಿಯು ಮೂಲ 97 ವಿಷಯಗಳನ್ನು ಹೊಂದಿತ್ತು. ನಂತರ ಇದರಲ್ಲಿ 3 ವಿಷಯಗಳನ್ನು ಸೇರ್ಪಡೆ ಮಾಡಿತ್ತು. ಪ್ರಸ್ತುತ ಎಂತ ಅಂದ್ರೆ 100 ವಿಷಯಗಳು. ರಾಜ್ಯ ಪಟ್ಟಿಯಲ್ಲಿ ಮೂಲ 66 ವಿಷಯಗಳಿದ್ದು ನಂತರದಲ್ಲಿ 76ರಲ್ಲಿ 42ನೇ ತಿದ್ದುಪಡಿ ಮೂಲಕ 5 ವಿಷಯಗಳನ್ನು ತೆಗೆದಾಗಲಿತ್ತು. ಈಗ ಎಂತ ಅಂದ್ರೆ 61. ಸಮವರ್ತಿ ಪಟ್ಟಿಯಲ್ಲಿ ಚಿಹ್ನೆ ಗೊತ್ತಾಗ್ತಾ ಇದೆ, ಅಧಿಕ ವ್ಯವಸ್ಥೆಲ್ಲ ಗೊತ್ತಾಗ್ತಾ ಇದೆ. ಹಿಂಗಂದ್ರೆ ಕುಳಿತು ಸಮವರ್ತಿ ಪಟ್ಟಿಯಲ್ಲಿ ಮೂಲ 47 ವಿಷಯಗಳು, ನಂತರ 76ರಲ್ಲಿ 42ನೇ ತಿದ್ದುಪಡಿ ಮಾಡಿ ರಾಜ್ಯ ಪಟ್ಟಿ 5 ವಿಷಯಗಳನ್ನು ಸಮವರ್ತಿ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಿಕ್ಕೆ ಈಗ ಎಷ್ಟು ಅಂದ್ರೆ 52. ನೆನಪಿಟ್ಕೊಳ್ಳಿ, ರಾಜ್ಯ ಪಟ್ಟಿ 5 ವಿಷಯಗಳನ್ನು ಯಾವ ಪಟ್ಟಿಯಲ್ಲಿ ಸೇರ್ಪಡೆ ಮಾಡಲಿಕ್ಕಂದ್ರ ಎಷ್ಟು ಸೇರ್ಪಡೆ ಮಾಡಲಿಕ್ಕಂದ್ರ ಯಾವ ತಿದ್ದುಪಡಿ ಮೂಲಕ 42. ಇವು 3 ಪ್ರಕಾರದ ಪಟ್ಟಿಗಳು. ಅದರಲ್ಲಿ ಒಂದೇದು ಕೇಂದ್ರ ಪಟ್ಟಿ, ಮೂಲ 97 ವಿಷಯಗಳು, ಪ್ರಸ್ತುತ 100 ವಿಷಯಗಳು. ಇದು ರಾಷ್ಟ್ರೀಯ ಮಹತ್ವವುಳ್ಳ ವಿಷಯಗಳನ್ನು ಒಳಗೊಂಡಿರುವುದರಿಂದ ಈ ವಿಷಯಗಳ ಮೇಲೆ ಕೇಂದ್ರ ಸರ್ಕಾರ ಶಾಸನ ಮಾಡ್ತದೆ, ಅದು ಇಡೀ ದೇಶಕ್ಕೆ ಅನ್ವಯ ಆಗ್ತದೆ. ಉದಾಹರಣೆಗೆ ಹಣಕಾಸು, ವಿದೇಶಾಂಗ, ಅಂಚೆ ಮತ್ತು ತಂತಿ, ಬ್ಯಾಂಕಿಂಗ್, ರಕ್ಷಣೆ, ಆಮೇಲೆ ಪ್ರಾಚೀನ ಸ್ಮಾರಕಗಳು, ಕೇಂದ್ರ ಲೋಕಸೇವಾ ಆಯೋಗ, ರೈಲ್ವೆ, ವಿಮಾನಯಾನ, ಇಂಥ ರಾಷ್ಟ್ರೀಯ ಮಹತ್ವವುಳ್ಳ ಮೂಲ 97 ವಿಷಯಗಳನ್ನು ಒಳಗೊಂಡಿದ್ದು ಪ್ರಸ್ತುತ 100 ವಿಷಯಗಳನ್ನು ಹೊಂದಿದೆ. ಈ ವಿಷಯಗಳ ಮೇಲೆ ಕೇಂದ್ರ ಸರ್ಕಾರ ಶಾಸನ ಮಾಡ್ತದೆ, ಅದಕ್ಕೆ ಇಡೀ ದೇಶಕ್ಕೆ ಅನ್ವಯ ಆಗ್ತದೆ. ಎರಡನೇದು ಬರ್ತದೆ ರಾಜ್ಯ ಪಟ್ಟಿ, ಇದು ಮೂಲ 66 ವಿಷಯಗಳನ್ನು ಒಳಗೊಂಡಿದ್ದು 76ರಲ್ಲಿ 42ನೇ ತಿದ್ದುಪಡಿ ಮೂಲಕ 5 ವಿಷಯ ತೆಗೆದಾಗಲಿತ್ತು. ಪ್ರಸ್ತುತ 61 ವಿಷಯಗಳನ್ನು ಹೊಂದಿದೆ. ಇದು ಸ್ಥಳೀಯ ಮಹತ್ವವುಳ್ಳ ವಿಷಯಗಳನ್ನು ಒಳಗೊಂಡಿರುತ್ತದೆ. ಸ್ಥಳೀಯ ಮಹತ್ವವುಳ್ಳ ವಿಷಯಗಳನ್ನು ಒಳಗೊಂಡಿರುವುದರಿಂದ ಉದಾಹರಣೆಗೆ ಭೂಕಂದಾಯ, ಸ್ಥಳೀಯ ಸರ್ಕಾರ, ಸಾರ್ವಜನಿಕ ಶಾಂತಿ ಪಾಲನೆ, ನೀರಾವರಿ, ಕೃಷಿ, ಆಮೇಲೆ ಪಶುಸಂಗೋಪನೆ, ಹೈನುಗಾರಿಕೆ, ರಾಜ್ಯ ಲೋಕಸೇವಾ ಆಯೋಗ, ಹೀಗೆ ಸ್ಥಳೀಯ ಮಹತ್ವವುಳ್ಳಂತಹ ಮೂಲ 66 ವಿಷಯಗಳನ್ನು ಒಳಗೊಂಡಿದ್ದು ಪ್ರಸ್ತುತ 61 ವಿಷಯಗಳನ್ನು ಹೊಂದಿದೆ. ಈ ವಿಷಯಗಳ ಮೇಲೆ ರಾಜ್ಯ ಸರ್ಕಾರ ಶಾಸನ ಮಾಡ್ತದೆ, ಬಟ್ ಅದು ಕೇವಲ ಆಯಾ ರಾಜ್ಯಗಳಿಗೆ ಮಾತ್ರ ಏನಾಗಿರ್ತದೆ.
ಆಯಾ ರಾಜ್ಯಗಳಿಗೆ ಮಾತ್ರ ಏನು ಅರ್ಥ ಆಕಳಿಸುವುದರ ಮೂಲಕ ಆಯಾ ರಾಜ್ಯಗಳಿಗೆ ಮಾತ್ರ ಏನಾಗಿರ್ತದ ಸೀಮಿತವಾಗಿರ್ತದೆ, ಅದು ಬೇರೆ ರಾಜ್ಯಗಳಿಗೆ ಅನ್ವಯ ಆಗುವುದು. ಹಾಗಾದ್ರೆ ಇಲ್ಲೊಂದು ಪ್ರಶ್ನೆ ಬರ್ತದೆ, ರಾಜ್ಯ ಮಟ್ಟಿ ಮೇಲೆ ಕೇಂದ್ರ ಸರ್ಕಾರ ಶಾಸನ ಮಾಡುವಂತ ಅಧಿಕಾರವನ್ನು ಯಾವ ಸಮಯದಲ್ಲಿ ಪಡೆದುಕೊಳ್ಳುತ್ತದೆ? ಯಾವ ಸಮಯದಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಪಟ್ಟಿ ಮೇಲೆ ಶಾಸನ ಮಾಡ್ತದೆ? ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆ ಅಂದ್ರೆ ನೀವು ಹಿಂದಿನ ಉತ್ತರ ಬರಾಕಿರ್ತಿಲ್ಲ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯಾದಾಗ ರಾಜ್ಯ ಪಟ್ಟಿಗಳ ಮೇಲೆ ಶಾಸನ ಮಾಡುವ ಅಧಿಕಾರ ಯಾರು ಅಂತಾರಂದ್ರೆ ಕೇಂದ್ರ ಸರ್ಕಾರವು ಹೊಂದಿರ್ತದೆ. ರಾಷ್ಟ್ರೀಯ ತುರ್ತು ಪರಿಸ್ಥಿತಿ ಘೋಷಣೆಯಾದಾಗ ಕೇಂದ್ರ ಸರ್ಕಾರ ರಾಜ್ಯ ಪಟ್ಟಿ ಮೇಲೆ ಏನ್ ಮಾಡ್ತದೆ ಶಾಸನ ಮಾಡ್ತದೆ. ಉಳಿದ ಎಲ್ಲ ಸಂದರ್ಭದಲ್ಲಿ ರಾಜ್ಯ ಸರ್ಕಾರವೇ ಏನ್ ಮಾಡ್ತದೆ ಶಾಸನ ಮಾಡ್ತು, ಬಟ್ ಅದು ಆಯಾ ರಾಜ್ಯಗಳಿಗೆ ಮಾತ್ರ ಸೀಮಿತವೇ. ಮೊದಲ ವರ್ಗದ ಸಮವರ್ತಿ ಪಟ್ಟಿ ಮೂಲ 47 ವಿಷಯಗಳು ಈಗ 52 ಆಗಿವೆ. ಇದು ಈ ವಿಷಯಗಳ ಮೇಲೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇಬ್ಬರೇ ಸೇರಿ ಏನ್ ಮಾಡ್ತದ್ರೆ ಶಾಸನಗಳನ್ನು ಮಾಡ್ತದೆ. ಉದಾಹರಣೆಗೆ ಶಿಕ್ಷಣ, ಅರಣ್ಯ, ಕುಟುಂಬ ಮತ್ತು ಜನಸಂಖ್ಯೆ ನಿಯಂತ್ರಣ, ಭೂಕಂದ ಎಚ್ಚರಿಕೆ, ಕಾರ್ಮಿಕ ಕಲ್ಯಾಣ, ಅಳತೆ ಮತ್ತು ತೂಕ, ಹೀಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಬ್ಬರು ಸೇರಿ ಏನ್ ಮಾಡ್ತದ್ರೆ ಶಾಸನ ಮಾಡ್ತದೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಬ್ಬರು ಶಾಸನ ಮಾಡುವ ಸಂದರ್ಭದಲ್ಲಿ ಏನಾದರೂ ಭಿನ್ನಾಭಿಪ್ರಾಯಗಳು ಉಂಟಾದರೆ, ಏನಾದರೂ ವೈಮನಸ್ಸು ಉಂಟಾದರೆ ಅಂತಿಮವಾಗಿ ಕೇಂದ್ರ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರವೇ ಫೈನಲ್ ಆಗ್ತದೆ. ಯಾಕಂದ್ರೆ ಶೇಷಾಧಿಕಾರ ಕೇಂದ್ರ ಸರ್ಕಾರದ ಕೈಯಲ್ಲಿ ಇರುತ್ತದೆ. ಯಾರ ಕೈಯಲ್ಲಿ ಇರ್ತದೆ ಶೇಷಾಧಿಕಾರ ಅಂದ್ರೆ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಇಬ್ಬರು ಸೇರಿ ಶಾಸನ ಮಾಡುವ ಸಂದರ್ಭದಲ್ಲಿ ಭಿನ್ನಾಭಿಪ್ರಾಯ ಉಂಟಾದರೆ ಅಂತಿಮವಾಗಿ ನಿರ್ಧಾರ ತೆಗೆದುಕೊಳ್ಳುವಂತ ಅಧಿಕಾರ ಯಾರ ಕೈಯಾಗಿರ್ತದೆ? ಕೇಂದ್ರ ಸರ್ಕಾರ ಕೈಯಾಗಿರ್ತದೆ. ಯಾಕಂದ್ರೆ ಶೇಷಾಧಿಕಾರ ಯಾರ ಕೈಯಾಗಿರ್ತದೆ? ಇವು ಮೂರು ಪಟ್ಟಿಗಳ ಪ್ರಕಾರದ ಪಟ್ಟಿಗಳನ್ನ ಸಂವಿಧಾನದ 7ನೇ ಸೂಚಿ ಅನುಸೂಚಿಯಲ್ಲಿ ವಿಂಗಡಿಸಲಾಗಿದೆ. ಎರಡನೇದು ಬರ್ತದೆ ಆಡಳಿತಾತ್ಮಕ ಸಂಬಂಧ ಅಂತ ಬರ್ತದೆ. ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ರಾಜ್ಯಪಾಲರನ್ನ ನೇಮಕ ಮಾಡಿಸ್ತದೆ. ರಾಜ್ಯಗಳಿಗೆ ಅಖಿಲ ಭಾರತ ಸೇವಕರ ನೇಮಕ ಮಾಡುವುದು ಕೇಂದ್ರ ಸರ್ಕಾರ. ಅಖಿಲ ಭಾರತ ಸೇವಕರ ಅಂದ್ರೆ ಅಖಿಲ ಭಾರತ ಸೇವಕರನ್ನ ರಾಜ್ಯಗಳಿಗೆ ಕೇಂದ್ರ ಸರ್ಕಾರ ನೇಮಕ ಮಾಡ್ತದೆ. ಕೇಂದ್ರ ಸರ್ಕಾರ ಕೊಡುವಂತ ಆಡಳಿತಾತ್ಮಕ ಸಲಹೆ ಸೂಚನೆಗಳನ್ನು ರಾಜ್ಯ ಸರ್ಕಾರಗಳು ಪಾಲನೆ ಮಾಡಬೇಕು. ಯಾವುದೇ ಒಂದು ರಾಜ್ಯದ ಮೇಲೆ ವಿದೇಶಿಗರು ದಾಳಿ ಮಾಡಿದರೆ ಆ ರಾಜ್ಯವನ್ನು ಸಂರಕ್ಷಣೆ ಮಾಡುವ ಜವಾಬ್ದಾರಿ ಕೇಂದ್ರ ಸರ್ಕಾರದ ಆಗಿದೆ. ಈ ಉದಾಹರಣೆಗೆ ಮೊನ್ನೆ ಪಂಜಾಬಿನ ಪಠಾಣ್ಕೋಟಿನ ಮೇಲೆ ದಾಳಿ ಆದಾಗ ಆ ರಾಜ್ಯವನ್ನು ಸಂರಕ್ಷಣೆ ಮಾಡುವಂತ ಅಧಿಕಾರ ಯಾರ್ದಾಗಿತ್ತಂದ್ರೆ ಕೇಂದ್ರ ಸರ್ಕಾರದಾಗಿರ್ತದೆ. ಇನ್ನು ರಾಜ್ಯ ಸರ್ಕಾರಗಳು ಕೇಂದ್ರದ ಆಡಳಿತಾತ್ಮಕ ಸಲಹೆ ಸೂಚನೆಗಳನ್ನು ಪಾಲನೆ ಮಾಡಬೇಕಾಗ್ತದೆ. ರಾಜ್ಯದಲ್ಲಿರುವಂತಹ ಕೇಂದ್ರದ ಆಸ್ತಿಗಳನ್ನು ಸಂರಕ್ಷಣೆ ಮಾಡುವಂತ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಆದೇಶ ಕೊಡ್ತದೆ. ಕೇಂದ್ರದ ಆಸ್ತಿ ರಾಜ್ಯದಲ್ಲಿ ಯಾವ್ಯಾವ ಇರ್ತಾವ? ರೈಲ್ವೆ, ಪ್ರಾಚೀನ ಸ್ಮಾರಕಗಳು, ಇವು ಕೇಂದ್ರದ ಆಸ್ತಿ ರಾಜ್ಯದಲ್ಲಿ ಇರುವುದರಿಂದ ಆಸ್ತಿ ಕೇಂದ್ರದ ಆಸ್ತಿಗಳನ್ನ ಸಂರಕ್ಷಣೆ ಮಾಡುವಂತ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಏನ್ ಮಾಡ್ತದ್ರೆ ಆದೇಶ ಮಾಡ್ತದೆ. ರಾಜ್ಯಗಳ ಮಧ್ಯೆ ಸಮನ್ವಯತೆಯನ್ನು ಸಾಧಿಸಬೇಕೆನ್ನುವಂತ ಉದ್ದೇಶದಿಂದ ಕಲಂ 262ನೇ ವಿಧಿ ಅನ್ವಯ 262ನೇ ವಿಧಿ ಅನ್ವಯ ಈ ನದಿ ನೀರಿನ ವಿವಾದಗಳನ್ನು ಬಗೆಹರಿಸಲು, ರಾಜ್ಯಗಳ ಮಧ್ಯೆ ನದಿ ನೀರಿನ ಹಂಚಿಕೆ ವಿವಾದಗಳನ್ನು ಬಗೆಹರಿಸಲು 262ನೇ ವಿಧಿ ಅನ್ವಯ ಅಂತಾರಾಜ್ಯ ಜಲ ಮಂಡಳಿಯನ್ನು ಸ್ಥಾಪನೆ ಮಾಡಲಾಗಿದೆ. ಯಾವ ವಿಧಿ ಅನ್ವಯ? ಯಾವ ಮಂಡಳಿ? ಅಂತಾರಾಜ್ಯ ಜಲ ಮಂಡಳಿ ಸ್ಥಾಪನೆ ಮಾಡಲಾಗಿದೆ. ರಾಜ್ಯಗಳ ಮಧ್ಯೆ ಸಮನ್ವಯತೆ ಸಾಧಿಸಲು 263ನೇ ಕಲಂಬಿನಡಿಯಲ್ಲಿ ಅಂತಾರಾಜ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಲಾಗಿದೆ. ಯಾವ ಪರಿಷತ್? ಯಾವ ವಿಧಿ ಅನ್ವಯ? ಇನ್ನು ರಾಜ್ಯದಲ್ಲಿ ರಾಜ್ಯ ಸರ್ಕಾರಗಳು ಸೈನಿಕರಿಗೆ ಸಂಬಂಧಿಸಿದ ರಾಷ್ಟ್ರೀಯ ಸಂಬಂಧಿಸಿದ ಸಂಪರ್ಕ ವ್ಯವಸ್ಥೆಗಳನ್ನು ಕಲ್ಪಿಸಿಕೊಡುವಂತೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಏನ್ ಮಾಡ್ತದೆ ಆದೇಶ ಮಾಡ್ತದೆ. ರಾಜ್ಯದಲ್ಲಿ ಸಂಚರಿಸತಕ್ಕಂತ ರೈಲ್ವೆಗಳನ್ನ ಸುರಕ್ಷತೆ ಒದಗಿಸುವಂತೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಏನ್ ಮಾಡ್ತದ್ರೆ ಆದೇಶವನ್ನು ಕೊಟ್ಟರು. ಯಾವ ರಾಜ್ಯದ ಮೇಲೆ ರೈಲ್ವೆ ಸಂಚಾರ ಮಾಡ್ತದೆಯೋ ಆ ರಾಜ್ಯ ಸರ್ಕಾರಗಳು ಆ ರೈಲ್ವೆಗಳಿಗೆ ಸುರಕ್ಷತೆಯನ್ನು ಒದಗಿಸುವ ಜವಾಬ್ದಾರಿ ಆಗಿದೆ. ರೈಲ್ವೆದಲ್ಲಿ ಎರಡು ಫೋರ್ಸ್ಗಳು ಬರ್ತವೆ. ರೈಲ್ವೆದಲ್ಲಿ ಎರಡು ಫೋರ್ಸ್ಗಳು, ಒಂದು RPF ಅಂತೇಳಿ ಬರ್ತದೆ, ಇನ್ನೊಂದು GRP ಅಂತೇಳಿ ಬರ್ತದೆ. RPF ಮತ್ತು GRP. RPF ಅಂತಂದ್ರ ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್. ಇವರು ಕೇಂದ್ರದಿಂದ ನೇಮಕ ಆಗ್ತಾರೆ. ರೈಲ್ವೆ ಪ್ರೊಟೆಕ್ಷನ್ ಫೋರ್ಸ್ ಇವರು ಏನ್ ಮಾಡಿ ಇಡೀ ರೈಲ್ವೆಗೆ ಸುರಕ್ಷತೆಯನ್ನು ಒದಗಿಸುವ ಜವಾಬ್ದಾರಿ.
ಈ ಹೊರಗಿಂದ ದರೋಡೆಕೋರರು ಬರ್ತಿರ್ತಾರಲ್ಲ ಅಂತವ್ರನ್ನ ಸಂರಕ್ಷಣೆ ಮಾಡುವಂತ ಜವಾಬ್ದಾರಿ ಇವರು. ಇವ್ರು ಇರ್ತಾರೆ ಜಿ ಆರ್ ಪಿ ಅಂತಾರೆ, ಜನರಲ್ ರೈಲ್ವೆ ಪೊಲೀಸ್ ಅಂತೇಳಿ. ಇವರು ಆಯಾ ರಾಜ್ಯ ಸರ್ಕಾರಗಳಿಂದ ನೇಮಕ ಆಗ್ತಾರೆ, ಜನರಲ್ ರೈಲ್ವೆ ಪೊಲೀಸ್ ಅಂತೇಳಿ ಬರ್ತಾರೆ, ಆಯಾ ರಾಜ್ಯ ಸರ್ಕಾರಗಳಿಂದ ನೇಮಕ ಆಗ್ತಾರೆ. ಇವ್ರ ಜವಾಬ್ದಾರಿ ಅಂದ್ರೆ ರೈಲ್ವೆಯಲ್ಲಿರುವಂತ ಪ್ರಯಾಣಿಕರಿಗೆ ಸುರಕ್ಷತೆಯನ್ನು ಒದಗಿಸೋದು. ಈ ಕಾರಣದಿಂದ ಪಿಕ್ ಪಾಕೆಟ್ಸ್ ಗಳಿಂದ ರೈಲ್ವೆನ ಒಂದು ಜಗಳ ಆಯ್ತಂದ್ರ ಅದರಿಂದ ಸಂರಕ್ಷಣೆ ಮಾಡೋ ಜವಾಬ್ದಾರಿ ಇವ್ರು. ಇವ್ರು ಇಡೀ ರೈಲ್ವೆಗೆ ಪ್ರೊಟೆಕ್ಷನ್ ಹೊಂದಿಸೋದು. ಈ ಉದಾಹರಣೆ ನೋಡ್ರಿ, ನಮ್ಮ ಬಸವಾ ಎಕ್ಸ್ಪ್ರೆಸ್ ಅಂತ ಹೇಳಿ ರೈಲ್ವೆ ಬಾಗಲಕೋಟದಿಂದ ಮೈಸೂರು ಹೋಗ್ಬಿಡಿ. ಬಸವಾ ಎಕ್ಸ್ಪ್ರೆಸ್ ಬಾಗಲಕೋಟದಿಂದ ಪ್ರಾರಂಭ ಆಗ್ತದೆ, ಸೋಲಾಪುರಕ್ಕೆ ಹೋಗ್ತದೆ, ಸೋಲಾಪುರದಿಂದ ವಾಡಿ, ವಾಡಿದಿಂದ ಗುಂದಕಲ್, ಗುಂದಕಲ್ದಿಂದ ಯಶವಂತಪುರ, ಯಶವಂತಪುರದಿಂದ ಡೈರೆಕ್ಟ್ ಮೈಸೂರು. ಇದು ರೈಲ್ವೆ ಸಂಚರಿಸ್ತಕ್ಕಂಥ ಮಾರ್ಗ. ಬಾಗಲಕೋಟೆ ಕರ್ನಾಟಕ ಪೊಲೀಸ್ ಇರ್ತಾರೆ, ಅಪ್ ಟು ಸೋಲಾಪುರ ತನಕ ಹೋಗ್ತಾರೆ, ಸೋಲಾಪುರ ತನಕ ಅವ್ರ ಜವಾಬ್ದಾರಿ. ಸೋಲಾಪುರಕ್ಕೆ ಇವ್ರು ಇಳ್ಕೊಂಡ್ಬಿಡ್ತಾರೆ, ಸೋಲಾಪುರದಿಂದ ಮಹಾರಾಷ್ಟ್ರ ಪೊಲೀಸ್ ಇರ್ತಾರೆ ಅಪ್ ಟು ವಾಡಿ ತನಕ. ಮಧ್ಯದಲ್ಲಿ ಗುಲ್ಬರ್ಗ ಬರ್ತದೆ, ಬಟ್ ಅದನ್ನು ವಾಡಿ ಅಂತೇಳಿ ಅವರ ರೇಂಜ್ ಅನ್ನ ವಾಡಿ ತನಕ ವಿಸ್ತಾರವನ್ನು ಮಾಡಿದ್ದಾರೆ. ಮಹಾರಾಷ್ಟ್ರ ಪೊಲೀಸ್ ವಾಡಿ ಇಳಿದು ಬಿಡ್ತಾರೆ, ವಾಡಿದಿಂದ ಆಂಧ್ರ ಪೊಲೀಸ್ ಇರ್ತಾರೆ, ಅಲ್ಲಿಂದ ಅವರು ಗುಂತಕಲ್ ತನಕ ಅವ್ರ ಜವಾಬ್ದಾರಿ ಆಗಿತ್ತು. ಗುಂತಕಲ್ಗೆ ಅವ್ರು ಇಳ್ಕೊಂಡ್ಬಿಡ್ತಾರೆ, ಗುಂತಕಲ್ದಿಂದ ಮತ್ತೆ ಕರ್ನಾಟಕ ಪೊಲೀಸ್ ಇರ್ತಾರೆ ಅಪ್ ಟು ಮೈಸೂರು ತನಕ. ಹೀಗೆ ಯಾವ್ಯಾವ ರಾಜ್ಯಗಳ ಮೇಲೆ ರೈಲ್ವೆ ಸಂಚಾರ ಮಾಡ್ತದೆಯೋ ಆಯಾ ರಾಜ್ಯ ಸರ್ಕಾರಗಳು ಅವ್ರಿಗೆ ಏನ್ ಮಾಡ್ಬೇಕಂದ್ರೆ ಸುರಕ್ಷತೆಯನ್ನು ಒದಗಿಸತಕ್ಕಂಥ ಜವಾಬ್ದಾರಿ ಏನಿರುತ್ತಂದ್ರೆ ಆಯಾ ರಾಜ್ಯ ಸರ್ಕಾರಗಳಿಗೆ ಏನು ಮಾಡಲಾಗಿದೆ ಅಂತ ನೀಡಲಾಗಿದೆ. ಇನ್ನು ಮೂರನೇದು ಅತಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಹಣಕಾಸಿನ ಸಂಬಂಧ 264-300. ಕೇಂದ್ರ ರಾಜ್ಯಗಳ ಆದಾಯ ಹಂಚಿಕೆಯನ್ನ ತೆರಿಗೆಗಳ ಹಂಚಿಕೆಯಲ್ಲಿ ಏನ್ ಮಾಡಲಾಗಿದೆ ವಿಭಾಗವನ್ನು ಮಾಡಿದ್ದಾರೆ. ತೆರಿಗೆಗಳ ಹಂಚಿಕೆ ಯಾವ್ಯಾವ ತೆರಿಗೆಯನ್ನು ಯಾರು ವಿಧಿಸ್ತಾರೆ, ಯಾರು ವಸೂಲಿ ಮಾಡ್ತಾರೆ, ಅದರಿಂದ ಬರುವಂತ ಆದಾಯವನ್ನು ಯಾರ್ಯಾರು ಬಳಕೆ ಮಾಡ್ಕೋತಾರೆ ಅನ್ನೋದನ್ನ ಸರಿಯಾಗಿ ಗಮನಿಸ್ತಾರೆ. ತೆರಿಗೆಗಳ ಹಂಚಿಕೆಯಲ್ಲಿ ಯಾವ್ಯಾವ ತೆರಿಗೆಯನ್ನು ಯಾರ್ಯಾರು ವಿಧಿಸ್ತಾರೆ, ಯಾರ್ಯಾರು ಬಳಕೆ ಮಾಡ್ಕೋತಾರೆ ಅನ್ನೋದನ್ನ ಗಮನಿಸ್ತಾರೆ. ಕೇಂದ್ರ ಸರ್ಕಾರ ತೆರಿಗೆ ವಿಧಿಸ್ತದೆ, ಕೇಂದ್ರ ಸರ್ಕಾರ ತೆರಿಗೆ ವಿಧಿಸ್ತದೆ, ಅದನ್ನು ವಸೂಲಿ ಮಾಡೋರು ರಾಜ್ಯ ಸರ್ಕಾರ, ಅದರಿಂದ ಬರುವಂತ ಆದಾಯವನ್ನ ರಾಜ್ಯ ಸರ್ಕಾರಗಳು ತಮ್ಮ ಅಭಿವೃದ್ಧಿ ಕಾರ್ಯಕ್ಕೆ ಬಳಕೆ ಮಾಡ್ಕೋತವೆ. ಕೇಂದ್ರ ಸರ್ಕಾರ ತೆರಿಗೆ ವಿಧಿಸ್ತದೆ, ವಸೂಲಿ ಮಾಡೋರು ರಾಜ್ಯ ಸರ್ಕಾರ, ಅದರಿಂದ ಬರುವಂತ ಆದಾಯವನ್ನು ರಾಜ್ಯ ಸರ್ಕಾರಗಳು ತಮ್ಮ ಅಭಿವೃದ್ಧಿ ಕಾರ್ಯಕ್ಕೆ ಬಳಕೆಯನ್ನು ಮಾಡ್ಕೋತವೆ. ಉದಾಹರಣೆಗೆ ಆಲ್ಕೋಹಾಲ್ಯುಕ್ತ ಔಷಧಿಗಳ ತಯಾರಿಕೆ ಮೇಲೆ ತೆರಿಗೆ, ಆಲ್ಕೋಹಾಲ್ಯುಕ್ತ ಔಷಧಿಗಳ ತಯಾರಿಕೆ ಮೇಲೆ ತೆರಿಗೆ ಬೀಳ್ತವರು ಕೇಂದ್ರ ಸರ್ಕಾರ, ವಸೂಲಿ ಮಾಡೋರು ರಾಜ್ಯ ಸರ್ಕಾರ, ಅದರಿಂದ ಬರುವಂತ ಆದಾಯವನ್ನು ರಾಜ್ಯ ಸರ್ಕಾರಗಳು ತಮ್ಮ ಅಭಿವೃದ್ಧಿ ಕಾರ್ಯಕ್ಕೆ ಬಳಕೆ ಮಾಡ್ಕೊಳ್ತಾರೆ. ಈಗ ಉದಾಹರಣೆಗೆ ಮೇಡಮ್, ನೀವು ಆಲ್ಕೋಹಾಲ್ ಕುಡಿದಿರೇ ಇಲ್ಲ, ನಾನು ಕೇಳಿದ ಎರಡು ಪ್ರಶ್ನೆ, ಒಂದು ಪ್ರಶ್ನೆಗೆ ಎರಡೇ ಆನ್ಸರ್, ಕುಡ್ದಿನಂದ್ರೆ ಕುಡ್ದಿನ ಅಂತ ಹೇಳ್ರಿ, ಕುಡ್ದಿಲ್ಲ ಅಂದ್ರೆ ಕುಡ್ದಿಲ್ಲ ಅಂತ ಹೇಳ್ರಿ. ಸತ್ತೆ ಹೆಣಗತ್ತೆ ಕೂತಿದ್ರೆ ಇಡೀ ಕೋಚಿಂಗ್ ಒಂದು ದಿವಸ ಬಾಯಿ ತೆಗಿರಿ, ಅಲ್ಲೇ ಅಮ್ಮ ಅಮ್ಮ ಮಾಡಬಾರ್ದು. ಕುಡ್ದಿನಂದ್ರೆ ಕುಡ್ದಿನ ಅಂತ ಕೇಳ್ತೀವಿ, ಕುಡ್ದಿಲ್ಲ ಅಂದ್ರೆ ಕುಡ್ದಿಲ್ಲ ಅಂತ ಕೇಳ್ತೀವಿ. ಓಕೆ, ಕುಡ್ದವ್ರು ಎಷ್ಟು ಮಂದಿ? ಆಲ್ಕೋಹಾಲ್ ಕುಡ್ದವ್ರು ಕುಡ್ದಿಲ್ರಿ ಅನ್ನೋರು ಎಷ್ಟು ಮಂದಿ ಕೇಳ್ತೀವಿ? ಆಲ್ಕೋಹಾಲ್ ಕುಡ್ದಿಲ್ರಿ ಅನ್ನೋರು ಕುಡಿದಿಲ್ಲ, ಕೈ ಹತ್ತಲಾರ್ದವ್ರೆ ಸೀಮೆ ಎಣ್ಣೆ ಕುಡಿದಿಲ್ಲ.